ಸಿದ್ದರಾಮಯ್ಯ ಹಠಮಾರಿ ಅಂತ ಹೇಳ್ತಾರೆ ಯಡಿಯೂರಪ್ಪನವರು ಯಡಿಯೂರಪ್ಪನವ್ರು ಏನು ಕಡಿಮೆ ಹಠಮಾರಿ ಇಲ್ಲ ಅವರು ಹಠಮಾರಿನೇ ಅವ್ರ ಸ್ವಭಾವ ನಿಮ್ಗೆ ಗೊತ್ತಿದೆ ಬಹಳ ಗೌರವದಿಂದ ಹೇಳ್ತೇನೆ ಅವ್ರಿಗೆ ಹೊರಗಿನ ರಾಜಕಾರಣ ಏನೇ ಇರಬಹುದು ಆದರೆ ಒಳಗಿನ ರಾಜಕಾರಣ ಬೇರೆ ಇರುತ್ತೆ ಇವತ್ತು ಎಂ ಬಿ ಪಾಟೀಲ್ರು ಆಡಿದಂತಹ ಒಂದು ಮಾತು ಪದೇ ಪದೇ ರಾಧಿಕಾ ಮೀಡಿಯಾ ಹೇಳ್ತಿರುವಂತಹ ಒಂದು ಸುಳಿವಿಗೆ ಒಂದು ವಾದಕ್ಕೆ ಪುಷ್ಟಿ ನೀಡುವಂತಹ ಸಾಕ್ಷಿ ನೀಡುವಂತಹ ಒಂದು ಸಂಗತಿಯಾಗಿದೆ ಏನದು ಸಿದ್ದರಾಮಯ್ಯ ಹಠಮಾರಿ ಅಂತ ಹೇಳ್ತಾರೆ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಏನು ಕಡಿಮೆ ಹಠಮಾರಿ ಇಲ್ಲ ಅವರು ಹಠಮಾರಿನೇ ಅವ್ರ ಸ್ವಭಾವ ನಿಮ್ಗೆ ಗೊತ್ತಿದೆ ರಾಜ ಹುಲಿ ಮತ್ತು ಹುಲಿಯ ಮಧ್ಯೆ ಒಂದು ಒಳ ಒಪ್ಪಂದದ ಲೆಕ್ಕಾಚಾರ ನಡೀತಿದೆ ಗೇಮ್ ನಡೀತಿದೆ ಕಾರಣ ಇಷ್ಟೇ ಬಿ ಜೆ ಪಿ ಮುಂದೊಂದು ದಿನ ಕೈ ಕೊಟ್ಟರೆ ಬಿ ಎಸ್ ವೈ ಅವರ ಪುತ್ರ ಬಿ ವೈ ವಿಜೇಂದ್ರ ಅವರಿಗೆ ಮೋಸ ಮಾಡಿದ್ರೆ ಪಕ್ಷಕ್ಕೋಸ್ಕರ ದುಡಿದ ಮೇಲೂ ಕೂಡ ಅವರಿಗೆ ಯಾವುದೇ ಸ್ಥಾನಮಾನ ನೀಡದೆ ಹೋದರೆ ಸರ್ಕಾರದಲ್ಲಿ ಬೇರೆ ಗೇಮ್ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯ ರಿಸಲ್ಟ್ ಬಳಿಕ ಅನ್ನುವಂಥದ್ದು ಕರ್ನಾಟಕದಲ್ಲಿ ಬಿ ಜೆ ಪಿ ಶಿಂದೆ ಆಟ ಮಾಡೋಕ್ಕಾಗಲ್ಲ ನಡೆಸೋಕ್ಕಾಗಲ್ಲ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಯಾಕೆ ಈ ಮಾತನ್ನು ಹೇಳ್ತಿರೋದು ಇತ್ತೀಚಿನ ಪ್ರಕರಣಗಳನ್ನು ನೀವು ತು ತುಂಬ ಸೂಕ್ಷ್ಮವಾಗಿ ನೋಡಿ ರಂಭಾಪುರಿ ಶ್ರೀಗಳ ಪ್ರಕರಣದಲ್ಲಿ ಯಡಿಯೂರಪ್ಪ ಅವರು ಸಿದ್ದರಾಮಯ್ಯ ಅವರ ಬಗ್ಗೆ ಹೇಳಿದ್ದೇನು ಅವರನ್ನು ವಿರೋಧಿಸಿ ಒಂದು ಮಾತನ್ನು ಆಡಬಹುದಿತ್ತು ಆ ಕೆಲಸವನ್ನು ಯಡಿಯೂರಪ್ಪ ಅವರು ಮಾಡಲಿಲ್ಲ ಮೊಟ್ಟೆ ಪ್ರಕರಣದ ವಿಚಾರದಲ್ಲಿ ತಮ್ಮದೇ ಪಕ್ಷದ ಕಾರ್ಯಕರ್ತನ ವಿರುದ್ಧ ಮಾತಾಡ್ತಾರೆ ಅದು ಯಡಿಯೂರಪ್ಪ ಇರಲಿ ಸಿದ್ದರಾಮಯ್ಯ ಇರಲಿ ವಿರೋಧ ಪಕ್ಷದ ನಾಯಕ ಅಂದರೆ ಅವರಿಗೆ ಗೌರವ ಕೊಡಬೇಕು ಇಂತಹ ಕೆಟ್ಟ ಕೆಲಸವನ್ನು ಮಾಡಬಾರ್ದಾಗಿತ್ತು ಅಂತ ವಿರೋಧಿಸ್ತಾರೆ ಅಲ್ಲಿಗೆ ಅಷ್ಟೇ ಅಲ್ಲ ಈ ಮಾಂಸದ ಪ್ರಕರಣದ ವಿಚಾರ ಏನೆಲ್ಲ ಬಂತು ಅಲ್ಲೂ ಕೂಡ ಯಡಿಯೂರಪ್ಪ ಅವರು ಸಿದ್ದರಾಮಯ್ಯ ಅವರ ಬಗ್ಗೆ ತೂಟಿ ಬಿಚ್ಚಿ ಏನನ್ನೂ ಹೇಳೋದಿಲ್ಲ ಇದೀಗ ಈ ಮಡಿಕೇರಿ ಚಲೋ ವಿಚಾರವಾಗಿ ಕೂಡ ಎರಡು ಮೂರು ಸಲ ಮಾತಾಡ್ತಾರೆ ಯಡಿಯೂರಪ್ಪ ಅವರು ಸಿದ್ದರಾಮಯ್ಯ ಅವರ ವಿರುದ್ಧ ಬೇರೆ ತೀರ ಇನ್ನುಳಿದ ಬಿ ಜೆ ಪಿಯ ನಾಯಕರು ಮಾತಾಡೋ ಧಾಟಿಯಲ್ಲಿ ಮಾತಾಡಲಿಲ್ಲ ಮುಂದೂಡಿದ್ದಾರೆ ಅಂದಮೇಲೆ ಅವರು ಮತ್ತೂ ಒಂದು ಮಾತು ಹೇಳ್ತಾರೆ ಸಿದ್ದರಾಮಯ್ಯ ಅವರ ಈ ನಡೆಯನ್ನು ನಾನು ಸ್ವಾಗತಿಸ್ತೀನಿ ಶ್ಲಾಘಿಸ್ತೀನಿ ನಾವು ಕೂಡ ಯಾವುದೇ ರೀತಿ ಕಾರ್ಯಕ್ರಮ ಮಾಡೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಆದರೆ ಇಲ್ಲಿ ಎಂ ಬಿ ಪಾಟೀಲ್ರು ಆಡಿದ ಮಾತು ಯಾಕಂದರೆ ಮಾಧ್ಯಮದವ್ರ ಮುಂದೆ ಸಿದ್ದರಾಮಯ್ಯ ಅವರು ಹಠವಾದಿ ಅವರು ಹಠಮಾರಿ ಅವರು ಅನ್ನೋದನ್ನು ಬಿ ಎಸ್ ವೈ ಹೇಳಿದರು ಇದೇ ಮಾತನ್ನು ಕೆಲ ವರ್ಷಗಳ ಹಿಂದೆ ಜೆ ಡಿ ಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಕೂಡ ಹೇಳಿದರು ಸಿದ್ದರಾಮಯ್ಯ ಮಹಾನ್ ಹಠಮಾರಿ ಯಾಕಂದರೆ ಜೆ ಎಚ್ ಪಾಟೀಲ್ರನ್ನ ಸಿ ಎಂ ಮಾಡಿದಾಗ ನನ್ನನ್ನು ಸಿ ಎಂ ಮಾಡಬೇಕಾಗಿತ್ತು ಅಂತ ಇವರು ತುಂಬ ಹಠಕ್ಕೆ ಬಿದ್ದಿದ್ರು ಅನ್ನೋ ಮಾತನ್ನು ಹೇಳಿದರು ಆರ್ ಎಲ್ ಜಾಲಪ್ಪ ಅವರು ಕೂಡ ಸಿದ್ದರಾಮಯ್ಯ ಅವರಪ್ಪರ ಅವತ್ತು ಭೇಟ್ ಬೀಸಿದ್ರು ನೀವು ಹಿಂದುಳಿದವರಿಗೆ ಕೊಡಬೇಕು ಸಿ ಎಂ ಸ್ಥಾನ ಅಂತ ಅನ್ನೋದನ್ನು ಹೇಳಿದರು ಆದರೆ ಇಲ್ಲಿ ಸಿದ್ದರಾಮಯ್ಯ ಮತ್ತು ಬಿ ಎಸ್ ವೈ ಗೇಮ್ಗೆ ಎಂ ಬಿ ಪಿ ಸಾಕ್ಷಿ ನುಡಿದಿದ್ದಾರೆ ಅನ್ನೋದಕ್ಕೆ ಕಾರಣ ಏನಂದರೆ ಸಾಕ್ಷಿ ಏನಂದರೆ ಎಂ ಬಿ ಪಾಟೀಲ್ರೇ ಆಡಿರುವಂತಹ ಮಾತು ಮಾಧ್ಯಮದವರು ಹೇಳ್ತಾರೆ ಸಿದ್ದರಾಮಯ್ಯ ಅವರನ್ನು ಹಟ್ಮಾರಿ ಅಂತಿದ್ದಾರೆ ಯಡಿಯೂರಪ್ಪ ಅವರು ಅಂತ ಹೇಳಿದಾಗ ಎಂ ಬಿ ಪಾಟೀಲ್ರು ಹೇಳ್ತಾರೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಯಡಿಯೂರಪ್ಪ ಅವರು ಹೇಳ್ತಿದ್ದಾರೆ ಹಠಮಾರಿ ಅಂತ ಆದರೆ ನಾನು ನೋಡಿದ್ದೀನಿ ಬಿ ಎಸ್ ವೈ ಕೂಡ ಹಠಮಾರಿ ಹಠವಾದಿ ಪಟ್ಟು ಹಿಡಿದ್ರೆ ಸಾಧಿಸೋ ತನಕ ವಿಶ್ರಮಿಸೋದಿಲ್ಲ ಯಡಿಯೂರಪ್ಪ ಅವರು ಕೂಡ ಬಿ ಎಸ್ ವೈ ಬಗ್ಗೆ ಅತ್ಯಂತ ಗೌರವದಿಂದಲೇ ಈ ಮಾತನ್ನ ಹೇಳ್ತಿದ್ದೀನಿ ಅನ್ನೋದನ್ನ ಹೇಳ್ತಾರೆ ಎಂ ಬಿ ಪಾಟೀಲ್ರು ಸಿದ್ದರಾಮಯ್ಯ ಹಠಮಾರಿ ಅಂತ ಹೇಳ್ತಾರೆ ಯಡಿಯೂರಪ್ಪನವರು ಏನು ಕಡಿಮೆ ಹಠಮಾರಿ ಇಲ್ಲ ಅವರು ಹಠಮಾರಿನೇ ಅವ್ರ ಸ್ವಭಾವ ನಿಮ್ಗೆ ಗೊತ್ತಿದೆ ಬಹಳ ಗೌರವದಿಂದ ಹೇಳ್ತೇನೆ ಅವ್ರಿಗೆ ಯಾಕೆ ಈ ಮಾತನ್ನ ಹೇಳಿದ್ರು ಪಾಟೀಲರ ಪರ್ವ ಶುರುವಾದ ಮೇಲೆ ಶುರುವಾಗೋಕ್ಕಿಂತ ಮುಂಚೆ ರಾಜಕೀಡಿಯ ಹೇಳಿತ್ತು ಬಿ ಎಸ್ ವೈ ಅವರ ಹೆಸರನ್ನು ಎತ್ತಿ ಮಠಮಾನ್ಯಗಳಿಗೆ ಹೋಗಿ ಮಂದಿರಗಳಿಗೆ ಹೋಗಿ ಮಸೀದಿಗಳಿಗೆ ಹೋಗಿ ಲಿಂಗಾಯತ ಸಮುದಾಯದ ಮತಗಳನ್ನು ಸೆಳೆಯೋದಕ್ಕೆ ಕಾಂಗ್ರೆಸ್ನತ್ತ ಒಂದಷ್ಟು ಪರ್ಸೆಂಟ್ ಮತಗಳನ್ನು ಸೆಳೆಯೋದಕ್ಕೆ ಎಂ ಬಿ ಪಾಟೀಲರು ಪಾಟೀಲರ ಪರ್ವವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲೂ ಕೂಡ ಬಿ ಎಸ್ ವೈ ವಿರುದ್ಧ ತೂಟಿ ಬಿಚ್ಚೋದಿಲ್ಲ ಬಿ ಎಸ್ ವೈ ಅವರ ಹೆಸರನ್ನೇ ಹೇಳಿ ಬಸವ ಬಲಕ್ಕೋಸ್ಕರ ಕಾಂಗ್ರೆಸ್ ಪರವಾಗಿ ಎಂ ಬಿ ಪಾಟೀಲ್ರು ಪಾಟೀಲರ ಪರ್ವವನ್ನು ಮಾಡ್ತಾರೆ ಅನ್ನೋದನ್ನು ರಾಧಿಕಾ ಮೀಡಿಯಾ ಹೇಳಿತ್ತು ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಎಂ ಬಿ ಪಾಟೀಲ್ರು ಮಾಡ್ತಿದ್ದಾರೆ ಇದೀಗ ಸಿದ್ದರಾಮಯ್ಯ ಮತ್ತು ಬಿ ಎಸ್ ವೈ ಅವರ ನಡುವಿನ ವಿಚಾರ ಏನಿತ್ತು ಅದಕ್ಕೆ ಪೂರಕ ಎನ್ನುವಂತೆ ಅವರು ಹೇಳ್ತಾರೆ ಇಬ್ಬರೂ ಕೂಡ ಹಟಮಾರಿಗಳು ಪಟ್ಟು ಹಿಡಿದರೆ ಸಾಧಿಸೋ ತನಕ ವಿಶ್ರಮಿಸೋದಿಲ್ಲ ಅದು ರಾಜಾ ಹುಲಿ ಇರಲಿ ಹುಲಿಯ ಇರಲಿ ಅನ್ನೋ ಮಾತನ್ನು ಎಂ ಬಿ ಪಾಟೀಲ್ರು ಹೇಳೋ ಮೂಲಕ ಪಿಕ್ಚರ್ ಬಾಕಿ ಹೈ ಅನ್ನುವಂತಹ ಒಂದು ಸುಳಿವನ್ನು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಒಂದು ವೇಳೆ ಬಿ ಜೆ ಪಿ ಬಿ ಎಸ್ ವೈ ಅವರನ್ನು ಎಲೆಕ್ಷನ್ ರಿಸಲ್ಟ್ ಬರೋ ತನಕ ಚೆನ್ನಾಗಿ ಬಳಸ್ಕೊಂಡು ಆಮೇಲೆ ಬಿಸಾಡುವಂತಹ ಪ್ರಯತ್ನ ಮಾಡಿದ್ರೆ ಬಿ ವೈ ವಿಜೇಂದ್ರ ಅವರಿಗೆ ಯಾವುದೇ ಸ್ಥಾನಮಾನವನ್ನು ಒಂದು ವೇಳೆ ಪೂರ್ಣ ಬಹುಮತ ಬಂದು ಸರ್ಕಾರ ರಚನೆಯ ಹಂತಕ್ಕೆ ಬಂದಾಗ ಅವರಿಗೆ ಕೊಡದೆ ಹೋದರೆ ಗೇಮ್ ಇನ್ನೂ ಇದೆ ಅಂತ ಅರ್ಥ ಗೇಮ್ ಓವರ್ ಅಂದರೆ ಗೇಮ್ ಮುಗಿದಿದೆ ಅಂತ ಅಲ್ಲ ಗೇಮ್ ಇನ್ನು ಶುರುವಾಗತ್ತೆ ಅನ್ನುವಂಥದ್ದು ನಿಜಕ್ಕೂ ಬಿ ಜೆ ಪಿ ಈ ಎಲ್ಲ ನಡೆಗಳನ್ನು ಎಚ್ಚರಿಕೆಯಿಂದ ನೋಡಲೇಬೇಕಿದೆ ಯಾಕಂದರೆ ಈ ಇಬ್ಬರ ಕಾರಣಕ್ಕೇನೆ ಎರಡು ಸಾವಿರದ ಎಂಟರಿಂದ ಇದುವರೆಗೂ ಸರ್ಕಾರಗಳು ಬದಲಾಗಿವೆ ಸರ್ಕಾರಗಳು ಆಡಳಿತವನ್ನು ನಡೆಸಿವೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಇಲ್ಲಿಯ ತನಕ ಸರಿಸುಮಾರು ಎರಡು ದಶಕಗಳ ಕಾಲ ಸಿದ್ದರಾಮಯ್ಯ ಮತ್ತು ಬಿ ಎಸ್ ಯಡಿಯೂರಪ್ಪ ಎನ್ನುವಂತಹ ಮಾಸ್ ಲೀಡರ್ಗಳ ಮೇಲೆ ಈ ಸರ್ಕಾರ ಈ ರಾಜ್ಯ ರಾಜ್ಯಭಾರ ಆಗಿದೆ ಸರ್ಕಾರಗಳು ಆಡಳಿತವನ್ನು ನಡೆಸಿವೆ ಇಂತಹ ನಾಯಕರ ಮಧ್ಯೆ ನಿಜಕ್ಕೂ ಒಂದು ರಾಜಕೀಯೇತರ ಸ್ನೇಹವಿದೆ ಅದು ಕನ್ನಡಿಗರ ವಿಚಾರವಾಗಿ ಒಂದೊಂದು ಸಲ ರಾಷ್ಟ್ರೀಯ ಪಕ್ಷಗಳಿಗೆ ಬಹುದೊಡ್ಡ ಠಕ್ಕರ್ ಕೊಡುವಂತಹ ಒಂದು ವೇದಿಕೆ ಸಜ್ಜಾಗ್ತಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಈ ವಿಡಿಯೋ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಖಾನೊತ್ತಿ.